ಸರ್ಕಾರ ಹೇಗಿದ್ದೀರಿ ಎಲ್ರು? ಬಂಧುಗಳೇ, ನಮ್ಮದು ಕೃಷಿ ಪ್ರಧಾನ ರಾಷ್ಟ್ರ. ಅತಿ ಹೆಚ್ಚು ಕೃಷಿಯಿಂದ ಆದಾಯ ಗಳಿಸುವಂತ ರಾಷ್ಟ್ರಗಳಲ್ಲಿ ನಮ್ಮದು ಕೂಡ ಒಂದು. ಆದರೆ ಇತ್ತೀಚೆಗೆ ಏನಾಗ್ಬಿಟ್ಟಿದೆ, ಯುವ ಜನತೆ ಕೃಷಿಯಿಂದ ವಿಮುಖರಾಗ್ತಿದ್ದಾರೆ, ನಗರಕ್ಕೆ ಬಂದು ಬದುಕನ್ನು ಕಟ್ಕೊಳ್ತಿದ್ದಾರೆ. ಅದಕ್ಕೆ ನಗರದ ಸೆಳೆತ ಕಾರಣ ಆಗಿರಬಹುದು, ಅಥವಾ ಇಲ್ಲಿ ಬಹಳ ಬೇಗ ನಾವು ಒಂದಷ್ಟು ಹಣವನ್ನು ಗಳಿಸಬಹುದು ಎನ್ನುವಂತ ಉದ್ದೇಶವೂ ಕೂಡ ಇರಬಹುದು. ಅದಕ್ಕೂ ಮೀರಿದಂತ ಇನ್ನೊಂದಷ್ಟು ಕಾರಣಗಳು ಅಂದ್ರೆ, ಕೃಷಿಗೆ ಅತಿ ಹೆಚ್ಚಿನ ಪ್ರೋತ್ಸಾಹ ಸಿಗಬೇಕಾಗಿತ್ತು ನಮ್ಮ ದೇಶದಲ್ಲಿ, ರೈತರಿಗೆ ಅತಿ ಹೆಚ್ಚು ಗೌರವ ಸಿಗಬೇಕಾಗಿತ್ತು. ಅದು ಸಿಗ್ತಾ ಇದೆಯಾ ಅಂತ ನೋಡ್ತಾ ಹೋದ್ರೆ ಇಲ್ವೇ ಇಲ್ಲ. ಕೃಷಿಗೆ ಸಿಗಬೇಕಾದಂತ ಪ್ರೋತ್ಸಾಹ ಇಲ್ಲ, ರೈತರಿಗೆ ಕೊಡಬೇಕಾದಂತ ಗೌರವವನ್ನು ಕೂಡ ಯಾರೂ ಕೊಡ್ತಾ ಇಲ್ಲ. ರೈತರು ಅಂತಾದ್ರೆ, ಕೃಷಿಕರು ಅಂತಾದ್ರೆ, ಅವ್ರನ್ನ ನೋಡುವಂತ ದೃಷ್ಟಿಯೇ ಒಂದು ರೀತಿಯಲ್ಲಿ ಆಗ್ಬಿಟ್ಟಿದೆ. ಹೀಗಾಗಿ ಯುವ ಜನತೆ ಕೃಷಿಯಿಂದ ಹೊರಗಡೆ ಬರ್ತಾ ಇದ್ದಾರೆ. ಹಳ್ಳಿಗಳಲ್ಲಿ ಅಥವಾ ಗ್ರಾಮೀಣ ಪ್ರದೇಶದಲ್ಲಿ ಕೃಷಿ ಭೂಮಿಗಳೆಲ್ಲವೂ ಕೂಡ ಪಾಳು ಬೀಳುವಂತ ಪರಿಸ್ಥಿತಿ, ಬರಡು ಬೀಳುವಂತ ಪರಿಸ್ಥಿತಿ ಇದೀಗ ಎದುರಾಗ್ಬಿಟ್ಟಿದೆ. ಪರಿಸ್ಥಿತಿ ಎಲ್ಲಿವರೆಗೆ ಬಂದ್ಬಿಟ್ಟಿದೆ ಅಂದ್ರೆ, ರೈತನ ಮಗ ಅಂತಾದ್ರೆ ಅಥವಾ ರೈತ ಅಂತಾದ್ರೆ ಹೆಣ್ಣು ಕೊಡೋದಿಕ್ಕೂ ಕೂಡ 10 ಬಾರಿ ಯೋಚನೆ ಮಾಡುವ ಹಂತದವರೆಗೂ ಕೂಡ ಬಂದ್ಬಿಟ್ಟಿದೆ. ಇನ್ನು ಕೃಷಿಯಲ್ಲಿ ಫೇಲ್ಯೂರ್ ಆಗೋದಿಕ್ಕೆ ಕಾರಣಗಳು ಏನು ಅಂತ ನೋಡ್ತಾ ಹೋಗೋದಾದ್ರೆ, ಒಂದಷ್ಟು ಜನ ಸರಿಯಾದಂತ ವಿಧಾನದಲ್ಲಿ ಕೃಷಿಯನ್ನ ಮಾಡ್ತಾ ಇಲ್ಲ. ಇನ್ನೊಂದು ಕಡೆ ಏನಾಗುತ್ತೆ, ಸರಿಯಾದ ವಿಧಾನದಲ್ಲೂ ಕೂಡ ಮಾಡ್ತಾರೆ, ಸರಿಯಾದಂಥ ಬೆಳೆಯೂ ಕೂಡ ಬರುತ್ತೆ, ಆದರೆ ನಮ್ಮಲ್ಲಿ ಮಾರ್ಕೆಟಿಂಗ್ ವ್ಯವಸ್ಥೆ ಇದೆಯಲ್ಲ, ಅದು ಸರಿಯಾದ ರೀತಿಯಲ್ಲಿ ಇಲ್ಲ. ಈ ಕಾರಣಕ್ಕಾಗಿ ಎಷ್ಟೋ ಕಡೆಗಳಲ್ಲಿ ರಸ್ತೆಗಳಲ್ಲಿ ಟೊಮೊಟೊ ಚೆಲ್ಲು ಹೋಗೋದು ಅಥವಾ ಇನ್ನೊಂದೇನೋ ದೃಶ್ಯಗಳನ್ನು ನೋಡ್ತಾ ಇರ್ತೀವಿ, ಹೊಟ್ಟೆ ಉರಿತಾ ಇರುತ್ತೆ. ಸರಿಯಾದ ಬೆಂಬಲ ಬೆಲೆ ಇಲ್ಲ, ಪ್ರೋತ್ಸಾಹ ಬೆಲೆ ಇಲ್ಲ, ಇಂತಹ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ. ಇನ್ನೊಂದಷ್ಟು ಕಡೆಗಳಲ್ಲಿ ಯಾವ ರೀತಿಯಾದಂಥ ಎಡವಟ್ಟುಗಳು ಆಗುತ್ತೆ ಅಂತಾದರೆ, ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ಇಲ್ಲದಂಥ ಕಾರಣಕ್ಕಾಗಿ ಯಾವುದ್ಯಾವುದೋ ರೀತಿಯಲ್ಲಿ ಕೃಷಿಯನ್ನು ಮಾಡೋದಕ್ಕೆ ಹೋಗಿ ಕೈ ಸುಟ್ಕೊಳ್ಳುವರ ಸಂಖ್ಯೆಯೂ ಕೂಡ ಜಾಸ್ತಿ ಆಗ್ತಾ ಇದೆ. ಈ ಕಾರಣಕ್ಕಾಗಿ ಒಂದಷ್ಟು ಮಂದಿ ಕೃಷಿಯಿಂದ ಹೊರಗಡೆ ಬರ್ತಾ ಇದ್ದಾರೆ. ಇದರ ನಡುವೆ ನಿಮಗೆ ಕೃಷಿಯ ಬಗ್ಗೆ ಸ್ಫೂರ್ತಿ ತುಂಬುವಂಥ ಒಂದು ಸ್ಟೋರಿಯನ್ನು ಹೇಳ್ತೀನಿ, ಕೇಳಿ. ಇವರ ಹೆಸರು ಕವಿತಾ ಮಿಶ್ರಾ ಅಂಥೇಳಿ. ನೀವು ಒಂದಷ್ಟು ಜನ ಇವ್ರನ್ನ ನೋಡಿರಬಹುದು, ಅಥವಾ ಇವರ ಒಂದಷ್ಟು ವಿಡಿಯೋಗಳನ್ನು ಕೂಡ ನೀವು ನೋಡಿರಬಹುದು. ಕವಿತಾ ಮಿಶ್ರಾ ಸದ್ಯ ಇವತ್ತು ಕೃಷಿಯಲ್ಲಿಯೇ ಕೋಟಿ ಕೋಟಿ ಆದಾಯವನ್ನು ಗಳಿಸುವ ಹಂತದವರೆಗೂ ಕೂಡ ಬಂದುಬಿಟ್ಟಿದ್ದಾರೆ. ಅವರ ಒಂದೊಂದು ಮಾತುಗಳನ್ನು ಕೇಳ್ತಾ ಇದ್ರೆ ನಮಗೆ ಮೈ ರೋಮಾಂಚನ ಆಗುತ್ತೆ. ಅವ್ರು ಹೇಳ್ತಾರೆ, ಯಾರ್ಯಾರೋ ಕೋಟಿ ಕೋಟಿ ಹಣವನ್ನು ದುಡಿತಾರೆ, ಕೋಟಿ ಕೋಟಿ ಎಣಿಸ್ತಾರೆ, ರೈತ ಯಾಕೆ ಕೋಟಿ ಕೋಟಿ ಹಣವನ್ನು ಎಣಿಸಬಾರದು, ಸರಿಯಾದ ರೀತಿಯಲ್ಲಿ ಕೃಷಿಯನ್ನು ಮಾಡಿದ್ರೆ ನೀವು ಕೂಡ ಎಣಿಸ್ತೀರಿ ಎನ್ನುವಂಥ ಸ್ಫೂರ್ತಿದಾಯಕ ಮಾತನ್ನು ಹೇಳ್ತಾರೆ. ಇವರ ಕಥೆಯನ್ನು ಹೇಳ್ತಾ ಹೋಗ್ತೀನಿ, ಕೇಳಿ. ಇವರು ಮೂಲತಃ ಧಾರವಾಡದವರು, ಒಳ್ಳೆ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಇದೆ, ಸಾಫ್ಟ್ವೇರ್ ಇಂಜಿನಿಯರ್. ಇವರು ರಾಯಚೂರಿನ ಮಾನವೀಯ ಕವಿತಾಳ ಎನ್ನುವಂಥ ಊರಿಗೆ ತುಂಬ ಚಿಕ್ಕ ವಯಸ್ಸಲ್ಲಿ ಇವ್ರನ್ನ ಮದುವೆ ಮಾಡಿಕೊಡಲಾಗುತ್ತೆ. ಮದುವೆ ಆಗ್ತಾ ಇದ್ದ ಹಾಗೆ ಇವರು ಕೂಡ ಸಾಫ್ಟ್ವೇರ್ ಇಂಜಿನಿಯರ್ ನಾನು ಎನ್ನುವ ಕಾರಣಕ್ಕಾಗಿ ಒಂದಷ್ಟು ಕಡೆಗಳ ಜಾಬ್ಗೆ ಅಪ್ಲೈ ಮಾಡ್ತಾರೆ. ಪ್ರತಿಷ್ಠಿತ ಇನ್ಫೋಸಿಸ್ ಕಂಪನಿಯಲ್ಲಿ ಇವರಿಗೆ ಜಾಬ್ ಸಿಗುತ್ತೆ. ಆ ಕಾಲಕ್ಕೆ 40,000 ರೂಪಾಯಿ ಸಂಬಳಕ್ಕೆ ಇವರಿಗೆ ಆಫರ್ ಮಾಡ್ತಾರೆ, ತುಂಬ ವರ್ಷಗಳ ಹಿಂದೆಯೇ. ಆಗ 40,000 ಅಂದರೆ ಸಾಮಾನ್ಯವಾದಂಥ ಅಮೌಂಟ್ ಅಲ್ಲ. ಆದರೆ ಇವರು ಗಂಡನ ಮನೆಯಲ್ಲಿ ಸಾಂಪ್ರದಾಯಿಕ ಕುಟುಂಬ ಅಂತ, ಹೀಗಾಗಿ ಬೆಂಗಳೂರಿಗೆ ಕೆಲಸಕ್ಕೆ ಹೋಗೋದಿಕ್ಕೋ ಅಥವಾ ಇನ್ನೊಂದೇನೋ ಕಂಪನಿಯಲ್ಲಿ ಕೆಲಸಕ್ಕೆ ಹೋಗೋದಿಕ್ಕೆ ಅವರು ಅವಕಾಶ ಮಾಡಿಕೊಡೋದಿಲ್ಲ. ಅವ್ರು ಹೇಳ್ತಾರೆ, ನೀನು ಅಷ್ಟು ದುಡಿಬೇಕು ಅಂತ ಇದ್ರೆ ಅಥವಾ ಅಷ್ಟು ನಿನ್ನ ಕಾಲ ಮೇಲೆ ನೀನು ನಿಂತ್ಕೊಳ್ಬೇಕು ಅಂತ, ನೀನು ಕೃಷಿ ಮಾಡು, ಅದರ ಹೊರತಾಗಿ ಯಾವುದೇ ಕಂಪ್ನಿಗೆ ನಿನ್ನನ್ನು ಕಳಿಸ್ಕೊಡೋದಿಲ್ಲ ಅಂತ ಹೇಳಿ ಇವ್ರಿಗೆ ತಲೆ ಕೆಟ್ಟು ಹೋಗ್ಬಿಡುತ್ತೆ. ಯಾಕಂದ್ರೆ ಒಳ್ಳೆ ಎಜುಕೇಷನ್ ಪಡ್ಕೊಂಡಿದ್ರು, ಒಳ್ಳೆ ಕಂಪ್ನಿಲಿ ಜಾಬ್ ಆಗಿದೆ, ಹೀಗೆ ಮಾಡ್ತಾರಲ್ಲ ಅಂಥೇಳಿ. ಆದರೆ ಮನೇಲಿ ಹೇಳಿದ್ರು ಕೃಷಿ ಮಾಡು ಅಂಥೇಳಿ. ಹೀಗಾಗಿ ಕೃಷಿ ಮಾಡೋಣ ಅಂದರೆ, ಅವರ ಬಳಿ ಇದ್ದಿದ್ದು 22 ಎಕರೆ ಜಮೀನು, ಅದರ ಕಂಪ್ಲೀಟ್ ಬರಡು ಭೂಮಿ. ಅಬ್ಬಬ್ಬಾ ಅಂದರೆ ರೆಡಿ ಮಾಡಿದ್ರು ಕೂಡ ಒಂದು 10 ಎಕರೆ ರೆಡಿ ಮಾಡಬಹುದು ಎನ್ನುವಂಥ ಪರಿಸ್ಥಿತಿ ಇತ್ತು. ಅದು ಕೂಡ ಅಷ್ಟು ಸುಲಭದ ರೀತಿಯಲ್ಲಿ ಇರಲಿಲ್ಲ. ಎಲ್ಲ ಕಡೆಗಳಲ್ಲೂ ಕೂಡ ಗಿಡಗಂಟೆ ಬೆಳ್ಕೊಂಡಿದ್ವು, ನೀರನ್ನೇ ಕಾಣದಂಥ ಭೂಮಿ ಅದಿತ್ತು, ಅಥವಾ ಒಂದು ರೀತಿಯಲ್ಲಿ ಗುಡ್ಡಗಾಡು ಪ್ರದೇಶದ ರೀತಿಯಲ್ಲಿ ಆ ಜಮೀನು ಇರುತ್ತೆ. ಏನು ಮಾಡಬೇಕು ಅಂತ ತೋಚೋದಿಲ್ಲ, ಆದರೆ ಏನಾದರೂ ಮಾಡಲೇಬೇಕು ಅನ್ನುವಂಥ ಒಂದು ಹಠ ಛಲ ಇವರಲ್ಲಿ ಇರುತ್ತೆ. ಹೀಗಾಗಿ ಏನಾದರೂ ಆಗಲಿ ಅಂಥೇಳಿ ಕೃಷಿಗೆ ಕೈ ಹಾಕಿಯೇ ಬಿಡ್ತಾರೆ. ಮೊದಲು ಮಾಡಿದಂಥ ಕೆಲಸ ಅಂದರೆ, ಆ ಭೂಮಿಯನ್ನು ಕೃಷಿಗೆ ಯೋಗ್ಯವಾದ ರೀತಿಯಲ್ಲಿ ಪರಿವರ್ತಿಸಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ನಿಧಾನಕ್ಕೆ ಭೂಮಿ ಇವರ ಮಾತನ್ನು ಕೇಳೋದಿಕ್ಕೆ ಶುರು ಮಾಡಿಕೊಳ್ಳುತ್ತೆ. ಮೊದಲು ಇವರು ಬೆಳೆದಂಥ ಬೆಳೆ ಅಂದರೆ ಅದು ದಾಳಿಂಬೆ ಬೆಳೆ. ಮೊದಲ ಬೆಳೆಯಲ್ಲಿಯೇ ಲೆಕ್ಕ ಹಾಕಿ, ನಿಮಗೆ ಸ್ಫೂರ್ತಿ ತುಂಬುವಂಥ ವಿಚಾರ ಇದು, ಮೊದಲ ಬೆಳೆಯಲ್ಲೇ ಬರೋಬ್ಬರಿ 600,000 ರೂಪಾಯಿ ಹಣವನ್ನು ದುಡಿತಾರೆ. ಅದು ಎರಡನೇ ಬೆಳೆಗಾಗೋಷ್ಟೊತ್ತಿಗೆ ಡಬಲ್ ಆಗುತ್ತೆ, ಮೂರನೇ ಬೆಳೆಗಾಗೋಷ್ಟೊತ್ತಿಗೆ ತ್ರಿಬಲ್ ಆಗುತ್ತೆ, ನಾಲ್ಕನೇ ಬೆಳೆ ಆಗೋಷ್ಟೊತ್ತಿಗೆ ಅದಕ್ಕಿಂತ ಇನ್ನಷ್ಟು ಜಾಸ್ತಿ ಆಗುತ್ತೆ. ಹೆಚ್ಚು ಕಡಿಮೆ ಒಂದು 50 ಲಕ್ಷದಷ್ಟು ಅಮೌಂಟ್ ಇವ್ರ ಹತ್ರ ಬರುತ್ತೆ. ಅದನ್ನು ಏನು ಮಾಡ್ತಾರೆ, ಅದನ್ನೆಲ್ಲವನ್ನು ತೆಗೆದುಕೊಂಡು ಹೋಗಿ ಮತ್ತೊಂದು ಯಾವುದೋ ಬೆಳೆಗೆ ಅವರು ಇನ್ವೆಸ್ಟ್ ಮಾಡ್ತಾರೆ. ಆದರೆ ಅದೆಲ್ಲವೂ ಕೂಡ ಕಳ್ಕೊಂಡು ಬಿಡ್ತಾರೆ, ಯಾಕಂದರೆ ಕಂಪ್ಲೀಟ್ ಬೆಳೆ ಬೆಳೆದಿದ್ದೆಲ್ಲವೂ ಕೂಡ ಲಾಸ್ ಆಗಿಬಿಡುತ್ತೆ. ಅವತ್ತೇನಾದರೂ ಇವರು ಸಾಕಪ್ಪ ಈ ಕೃಷಿ ಸಾಹಸವೇ ಅಲ್ಲ, ಎಷ್ಟು ದುಡ್ಡು ಹಾಕಿದ್ರೆ ಅದರಲ್ಲಿ ಪ್ರಯೋಜನ ಇಲ್ಲ ಅಂಥೇಳಿ ಹಿಂದೆ ಸರಿದಿದ್ರೆ ಇವತ್ತು ಇಂತಹ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಒಂದಷ್ಟು ದಿನಗಳ ಕಾಲ ಅವರು ಡಿಪ್ರೆಷನ್ಗೆ ಹೋದ್ರಂತೆ. ಇವರು ಚೆನ್ನಾಗಿದ್ದಾಗ ಯಾರ್ಯಾರು ಇವ್ರ ಜೊತೆಗಿದ್ರು ಅವರೆಲ್ಲರೂ ಕೂಡ ದೂರ ಆಗಿಬಿಡ್ತಾರೆ. ಆದರೆ ಇವರಲ್ಲಿ ಮಾತ್ರ ಒಂದು ಹಠ ಛಲ ಎಲ್ಲವೂ ಕೂಡ ಇತ್ತು, ನಾನೇನಾದರೂ ಮಾಡಲೇಬೇಕು ಅಂಥೇಳಿ. ಹೀಗಾಗಿ ಎಲ್ಲಿ ಸೋತಿದ್ರೋ ಅದೇ ಮಣ್ಣಲ್ಲಿ ಮತ್ತೊಮ್ಮೆ ಏನಾದರೂ ಮಾಡಬೇಕು ಅಂಥೇಳಿ
ಬೇರೆ ಬೇರೆ ಪ್ರಯೋಗಗಳನ್ನು ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಆಗ ಇವರಿಗೆ ಅನಿಸಿದ್ದು ಯಾವತ್ತೂ ಕೂಡ ಒಂದು ಬೆಳೆಗೆ ಜೋತು ಬೀಳಬಾರ್ದು, ನಾನು ಮಿಶ್ರ ಬೆಳೆಯನ್ನು ಬೆಳಿಬೇಕು ಅಂತ ಹೇಳಿ. ಹೀಗಾಗಿ ಅವರು ಅವತ್ತೇನು ಮಾಡ್ತಾರಂದರೆ ದಾಳಿಂಬೆ ಜೊತೆಗೆ ಬೇರೆ ಬೇರೆ ಎಲ್ಲವನ್ನೂ ಕೂಡ ಬೆಳೆಯೋದಕ್ಕೆ ಶುರು ಮಾಡ್ಕೊಳ್ತಾರೆ. ಪ್ರಮುಖವಾಗಿ ಶ್ರೀಗಂಧ ಆಗಿರ್ಬೋದು, ಮಾವು, ನಿಂಬೆ, ಪೇರಲ ಕರಿಬೇವು, ನೆಲ್ಲಿಕಾಯಿ, ತೆಂಗು, ಹೀಗೆ ಏನೇನು ಬೆಳೆಯೋದಕ್ಕೆ ಸಾಧ್ಯವೋ ಅದೆಲ್ಲವನ್ನೂ ಕೂಡ ಒಂದು ಇಂಚು ಜಾಗವನ್ನು ಕೂಡ ವೇಸ್ಟ್ ಮಾಡದೆ ಬೆಳೆ ಎಲ್ಲವನ್ನೂ ಕೂಡ ಹಾಕ್ಬಿಡ್ತಾರೆ. ಒಂದು ರೀತಿಯಲ್ಲಿ ಅರಣ್ಯ ಕೃಷಿ ಅಂತ ಕರಿತೀವಿ. ನಿಮ್ಮಲ್ಲಿ ಅದೆಷ್ಟೋ ಜನರಿಗೆ ಗೊತ್ತಿಲ್ಲ ಅನ್ಸುತ್ತೆ, ಕಾಡಿನ ನಡುವೆಯೇ ಎಲ್ಲ ಬೆಳೆಗಳನ್ನು ಬೆಳೀತಾ ಹೋಗೋದು, ಇರುವಂಥ ಮರಗಳನ್ನು ಹಾಗಾಗಿ ಬಿಟ್ಕೊಳ್ಳೋದು, ಅದರ ನಡುವೆ ಈ ಬೆಳೆಯನ್ನು ಬೆಳೀತಾ ಹೋಗೋದು. ತುಂಬ ಜನ ಅಂದ್ಕೊಂಡಿದ್ದಾರೆ ಅರಣ್ಯ ಕೃಷಿ ಕೈ ಹಿಡಿಯೋದಿಲ್ಲ ಅಂಥೇಳಿ, ಆದರೆ ಸರಿಯಾಗಿ ಮಾಡಿದ್ರೆ ಅದು ನಿಮ್ಮ ಕೈ ಹಿಡಿಯುತ್ತೆ, ಅದೇ ಕೆಲಸವನ್ನು ಮಾಡ್ತಾರೆ. ಬರೀ ಬೆಳೆ ಮಾತ್ರ ಹಾಕೋದಿಲ್ಲ ಇವರು, ಕುರಿ ಸಾಕಾಣಿಕೆ ಶುರು ಮಾಡ್ಕೊಳ್ತಾರೆ, ಕೋಳಿ ಸಾಕಾಣಿಕೆ ಶುರು ಮಾಡ್ಕೊಳ್ತಾರೆ, ಇದರ ಜೊತೆಗೆ ಅದೆಲ್ಲವನ್ನು ಕೂಡ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಆರಂಭದಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ, ಒದ್ದಾಡುವಂಥ ಪರಿಸ್ಥಿತಿ ಎದುರಾಗುತ್ತೆ. ಅವರು ಒಂದು ಮಾತನ್ನು ಹೇಳ್ತಾರೆ, ಕೃಷಿ ಅಂದರೆ ಅಷ್ಟು ಸುಲಭ ಅಲ್ಲ, ಚಳಿ ಇದ್ದ ಸಂದರ್ಭದಲ್ಲಿ ನಾವು ಚಳಿಯಲ್ಲಿ ನಡುಗಬೇಕು, ಬಿಸಿಲು ಇದ್ದಂಥ ಸಂದರ್ಭದಲ್ಲಿ ಬಿಸಿಲಲ್ಲಿ ಬೇಯಬೇಕು, ಮಳೆ ಇದ್ದ ಸಂದರ್ಭದಲ್ಲಿ ಮಳೆಯಲ್ಲಿ ನೆನಿಬೇಕು, ಆಗ ಮಾತ್ರ ನಾವು ಸಾಧ್ಯ ಮಾಡೋದಕ್ಕೆ ಸಾಧ್ಯ ಅಂತ ಹೇಳಿ ಅದೇ ರೀತಿಯಾಗಿ ಹಗಲು ರಾತ್ರಿ ಅನ್ನದೆ ಕಷ್ಟಪಟ್ಟು ದುಡಿತಾರೆ. ಆ ದುಡಿದ ಪ್ರತಿಫಲ ಆಗಿ ನಿಧಾನಕ್ಕೆ ಇವರಿಗೆ ಬೆಳೆ ಎಲ್ಲವೂ ಕೂಡ ಕೈ ಹಿಡಿಯೋದಕ್ಕೆ ಶುರುವಾಗುತ್ತೆ, ಲಕ್ಷ ಲಕ್ಷ ಆದಾಯವನ್ನು ಗಳಿಸೋದಕ್ಕೆ ಶುರು ಮಾಡ್ಕೊಳ್ತಾರೆ. ಇವತ್ತಿನ ಇವರ ಆದಾಯ ಕೇಳಿದ್ರೆ ನೀವೆಲ್ಲರೂ ಕೂಡ ಬೆಚ್ಚಿ ಬೀಳ್ತೀರಿ. ಇವತ್ತು ಕೇವಲ ಕೃಷಿಯಿಂದಲೇ ಕೋಟಿ ಕೋಟಿ ಆದಾಯವನ್ನು ಇವರು ಗಳಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಕವಿತಾ ಮಿಶ್ರಾ ಫೇಮಸ್ ಆಗಿದ್ದು ಒಂದು ಮಿಶ್ರ ಬೆಳೆಗೆ ಸಂಬಂಧಪಟ್ಟ ಹಾಗೆ ಎಲ್ಲ ರೀತಿಯಾದಂಥ ಬೆಳೆಯನ್ನು ಬೆಳೆದಿದ್ದಾರೆ. ಅದಕ್ಕೂ ಮೀರಿ ಇವ್ರು ಮಾಡಿದಂಥ ಕೆಲಸ ಅಂದರೆ ಅದು ಶ್ರೀಗಂಧ. ಇವರಿಗೆ ಅವತ್ತೇ ಹೊಳಿತು ಶ್ರೀಗಂಧ ಒಂದಲ್ಲ ಒಂದು ದಿನ ನನ್ನ ಕೈ ಹಿಡಿಯುತ್ತೆ ಅಂತ. ಅದು 12-15 ವರ್ಷ ತಗೊಳ್ಳುತ್ತೆ ನಿಮಗೆ ಶ್ರೀಗಂಧ ಕೈಗೆ ಸಿಗಬೇಕು ಅಂತಾದರೆ, ಆದರೆ ಇವರು ಅವತ್ತು ಛಲ ತೊಟ್ಟು ಶ್ರೀಗಂಧವನ್ನು ಬೆಳೆಯೋಕ್ಕೆ ಶುರು ಮಾಡ್ಕೊಳ್ತಾರೆ. ಇವತ್ತು ಶ್ರೀಗಂಧ ಸಂಪೂರ್ಣವಾಗಿ ಇವರ ಕೈ ಹಿಡಿದಿದೆ, ಅದರಲ್ಲೇ ಇವತ್ತು ಕೋಟಿ ಕೋಟಿ ಆದಾಯವನ್ನು ಗಳಿಸುವ ಹಂತದವರಿಗೂ ಕೂಡ ಬಂದಿದ್ದಾರೆ. ಇತ್ತೀಚೆಗಷ್ಟೇ ಕಲಾ ಮಾಧ್ಯಮ ಯೂಟ್ಯೂಬ್ ವಾಹಿನಿಯವರು ಅವರ ತೋಟಕ್ಕೆ ಹೋದಂಥ ಸಂದರ್ಭದಲ್ಲಿ ಅವರೆಲ್ಲವನ್ನೂ ಕೂಡ ವಿವರಿಸ್ತಾ ಇದ್ರು. ಜೊತೆಗೆ ಇನ್ನೊಂದು ಮಾತನ್ನು ಕೂಡ ಅವರು ಹೇಳಿದ್ರು, ಎಷ್ಟರ ಮಟ್ಟಿಗೆ ನಮ್ಮ ಸ್ಫೂರ್ತಿ ತುಂಬುತ್ತೆ ಅಂದರೆ, ಒಂದು ಶ್ರೀಗಂಧ ಮರವನ್ನು 64 ಲಕ್ಷ ರೂಪಾಯಿಗೆ ಹರಾಜು ಹಾಕಲಾಗುತ್ತೆ. ನೋಡಿ, ಒಂದೇ ಒಂದು ಶ್ರೀಗಂಧ ಮರಕ್ಕೆ ಇವರಿಗೆ 64 ಲಕ್ಷದಷ್ಟು ಹಣ ಸಿಗುತ್ತೆ. ಈಗ ಎಕರೆಗಟ್ಟಲೆ ಜಾಗದಲ್ಲಿ ಶ್ರೀಗಂಧ ಬೆಳೆಯನ್ನು ಬೆಳೆದಿದ್ದಾರೆ, ಇವರಿಗೆ ಅದೆಷ್ಟು ಆದಾಯ ಸಿಗಬಹುದು, ಎಷ್ಟರ ಮಟ್ಟಿಗೆ ಹಣವನ್ನು ದುಡಿಬಹುದು ಅಂಥೇಳಿ ನೀವೇ ಲೆಕ್ಕಾಚಾರವನ್ನು ಹಾಕಿ. ನನ್ನ ಪ್ರಕಾರ ಕೃಷಿಯನ್ನು ಮಾಡೋದಕ್ಕೆ ಇವರಿಗಿಂತ ಸ್ಫೂರ್ತಿದಾಯಕವಾದಂಥ ಸ್ಟೋರಿ ಇನ್ಯಾರದ್ದು ಕೂಡ ಇಲ್ಲ ಅಂದ್ಕೊಳ್ತೀನಿ. ಓರ್ವ ಹೆಣ್ಣುಮಗಳು ಸಾಫ್ಟ್ವೇರ್ ಇಂಜಿನಿಯರ್ ಯಾವುದೋ ಒಂದು ಹಳ್ಳಿಗೆ ಮದುವೆಯಾಗಿ ಹೋಗಿ ಆ ಬರಡು ಭೂಮಿಯನ್ನು ಸರಿಯಾದ ರೀತಿಯಲ್ಲಿ ಕೃಷಿಗೆ ಯೋಗ್ಯವಾದಂಥ ಭೂಮಿಯಾಗಿ ಪರಿವರ್ತಿಸಿ ಯಾರನ್ನೂ ಕೂಡ ಕೆಲಸಕ್ಕೆ ಇಟ್ಕೊಳ್ಳದೆ ಹೆಚ್ಚಿನ ಕೆಲಸಗಾರನೂ ಕೂಡ ನೇಮಕ ಮಾಡಿಕೊಳ್ಳದೆ ಇವರೇ ಒಂದಷ್ಟು ಜನ ಸೇರಿಕೊಂಡು ಅಲ್ಲಿ ಬೇರೆ ಬೇರೆ ರೀತಿಯಾದಂಥ ಬೆಳೆಯನ್ನು ಬೆಳೆದು ಇವತ್ತು ಅದರಲ್ಲಿ ಲಕ್ಷ ಕೋಟಿ ಲೆಕ್ಕದಲ್ಲಿ ದುಡಿಮೆಯನ್ನು ಮಾಡ್ತಾರೆ ಅಂದರೆ ಸಾಮಾನ್ಯವಾದಂಥ ವಿಚಾರ ಅಲ್ಲವೇ ಅಲ್ಲ. ಇವತ್ತು ಕೇವಲ ಭಾರತದಲ್ಲಿ ಮಾತ್ರ ಅಲ್ಲ, ಹೊರದೇಶಗಳಿಗೂ ಕೂಡ ಇವರು ದಾಳಿಂಬೆ ಆಗಿರ್ಬೋದು ಅಥವಾ ಬೇರೆ ಬೇರೆ ಒಂದಷ್ಟು ಹಣ್ಣಾಗಿರ್ಬೋದು ಅದೆಲ್ಲವನ್ನು ಕೂಡ ಮಾರಾಟ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಇನ್ನು ಶ್ರೀಗಂಧವನ್ನು ಮಾರೋದಕ್ಕೆ ಸರ್ಕಾರದೊಂದು ಸಂಸ್ಥೆ ಜೊತೆಗೆ ಒಪ್ಪಂದವನ್ನು ಕೂಡ ಮಾಡಿಕೊಂಡಿದ್ದಾರೆ, ಅದರಲ್ಲೂ ಕೂಡ ಬೇಕಾದಷ್ಟು ಹಣ ಬರುತ್ತೆ. ಜೊತೆಗೆ ನಿರರ್ಗಳವಾಗಿ ಬೇರೆ ಬೇರೆ ಭಾಷೆಯನ್ನು ಮಾತನಾಡುವಂಥ ಕಲೆಯೂ ಕೂಡ ಇವರಲ್ಲಿದೆ. ಇಂಗ್ಲೀಷ್ ಆಗಿರ್ಬೋದು ಅಥವಾ ಇನ್ನೊಂದಷ್ಟು ಭಾಷೆಗಳಾಗಿರ್ಬೋದು ಅದೆಲ್ಲವನ್ನು ಕೂಡ ತುಂಬ ನಿರರ್ಗಳವಾಗಿ ಮಾತನಾಡ್ತಾರೆ. ಇಂಥ ಕವಿತಾ ಮಿಶ್ರಾ ನಮ್ಮೆಲ್ಲರ ಬದುಕಿಗೂ ಕೂಡ ಸ್ಫೂರ್ತಿ ಆಗಬೇಕು. ಇವರ ಬದುಕನ್ನು ಸ್ಫೂರ್ತಿಯಾಗಿಸ್ಕೊಂಡು ನಾವು ಕೂಡ ಆದಷ್ಟು ಕೃಷಿಯ ಕಡೆಗೆ ಗಮನವನ್ನು ಕೊಡಬೇಕು. ಬಂಧುಗಳೇ, ನಿಮಗೇನನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಅಭಿಪ್ರಾಯ ಬಹಳ ಮುಖ್ಯ. ನೀವು ಕಂಡಂಥ ಪ್ರಗತಿಪರ ರೈತರು ಅಥವಾ ಅತ್ಯಂತ ಯಶಸ್ವಿ ರೈತರ ಬಗ್ಗೆ ಯಾವುದಾದ್ರೂ ವಿಚಾರಗಳು ಗೊತ್ತಿದ್ದರೆ ಅದನ್ನು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ, ಯಾಕಂದರೆ ಆ ವಿಚಾರ ಇನ್ನೊಂದಷ್ಟು ಜನರಿಗೆ ಸ್ಫೂರ್ತಿ ತುಂಬಲಿ ಅನ್ನೋದು ನನ್ನ ಆಶಯ. ಧನ್ಯವಾದಗಳು.